ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾವು ಇವತ್ತು ಕೊಳಲಿ ಜಾತ್ರೆಗೆ ಹೋಗ್ತಾ ಇದ್ದೇವೆ. ಇದು ಪಾರ್ಕಿಂಗ್ ಏರಿಯಾ, ತುಂಬ ರಶ್ ಇತ್ತು. ಇಷ್ಟು ದೊಡ್ಡ ಗ್ರೌಂಡಲ್ಲಿ ಪಾರ್ಕಿಂಗ್ ಏರಿಯಾ ಥರ ಮಾಡಿದ್ದಾರೆ. ಇಲ್ಲಿ ಗಾಡಿ ನಿಲ್ಲಿಸಿ ನಾವು ಹೋಗ್ತಾ ಇದ್ದೇವೆ. ಈಗ ಇಲ್ಲಿ ನನ್ನ ಅತ್ತೆ, ಮಾವ ಮತ್ತು ನಮ್ಮ ಕಸಿನ್ ಬಂದು ಸರ್ ಜಾಯ್ನ್ ಆದ್ರು. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಕಲ್ಲಂಗಡಿ ಇಟ್ಟಿದ್ದಾರೆ. ಅಂದ್ರೆ ಮುಂಚಿನ ಕಾಲದಲ್ಲಿ ಪದ್ಧತಿ ಇತ್ತೆ, ಇಲ್ಲಿಂದ ಜಾತ್ರೆಗೆ ಬಂದ್ರೆ ಕಲ್ಲಂಗಡಿ ತಗೊಂಡು ಹೋಗುವ ಪದ್ಧತಿ. ತೋಟದ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನೋಡಿ, ಫುಲ್ ಆಫ್ ಸ್ಟಾಲ್ಸ್, ಈ ಮಕ್ಳಿಗೆ ಅಟ್ರಾಕ್ಷನ್ ಆಗುವುದು ಬಳೆ ಶಾಪು, ಆಟ ಸಾಮಾನು, ಪಾತ್ರೆ ಎಲ್ಲ ಇದೆ. ಆಚೆ ನೋಡಿದರೆ ಜಾಯಿಂಟ್ ವೀಲ್, ಮಕ್ಕಳಿಗೆ ಏನೇನು ಬೇಕು ಆಟ ಆಡಲಿಕ್ಕೆ ಅದೆಲ್ಲ ಇದೆ. ಮಟ್ಕ ಸೋಡಾ ಸ್ಟಾಲ್ ಮತ್ತು ಶುಗರ್ ಕೇನ್ ಜ್ಯೂಸ್ ಇದು. ನೋಡಿ, ಈಗ ಬಂದ್ವಿ ದೇವಸ್ಥಾನ ಹತ್ತಿರ ಬಂದ್ವಿ. ಇಲ್ಲಿ ಒಳಗೆ ಫೋನ್ ತೊಗೊಂಡು ಹೋಗಲಿಕ್ಕಿಲ್ಲ, ಆದಷ್ಟು ನಾನು ಹೊರಗಿಂದನೇ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ನೋಡಿ ರಥ, ಇಲ್ಲ ತುಂಬ ರಶ್ ಇದೆ ವೀಕೆಂಡ್ ಆದ ಕಾರಣ. ನೋಡಿ ಎಷ್ಟು ಸುಂದರವಾದ ಟೆಂಪಲ್, ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲ ಕೆಲವು ಚಿಕ್ಕ ಚಿಕ್ಕ ಗುಡಿ ಇದೆ. ಇದು ವಸಂತ ಮಹಲ್ ಅಂತ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ನೋಡಲಿಕ್ಕೆ ಸಹ ತುಂಬ ಚೆನ್ನಾಗಿದೆ ಮತ್ತು ತುಂಬ ಕಾರ್ಮಿಕ ಸಹ. ಅಂದರೆ ನೆನೆಸ್ಕೊಳ್ಳೋದೆಲ್ಲ ಹಾಕಿದ್ರು ಸುತ್ತಮುತ್ತ ಊರಿನವರೆಲ್ಲ. ತುಂಬ ನಂಬಿದ ದೇವರಿದು. ಮಂಗಳೂರಿಂದ ಎಲ್ಲೆಲ್ಲಿಂದಲೂ ಸಹ ಜಾತ್ರೆಗೆ ಬಂದು ಕೈಮುಟ್ಟು ಹೋಗ್ತದೆ. ಇದು ಆ್ಯಕ್ಚುಲಿ ಒಂದು ತಿಂಗಳ ಜಾತ್ರೆ. ಇದು ಕ್ಲೀನಿಂಗ್ ದೇವರು ಕಾಣ್ತಾರೆ.
ಟಾಯಲ್ಲಿ ಜಾತ್ರೆಯಲ್ಲಿ ತಗೊಂಡ ಫುಡ್ ಟಾಯ್ಸ್ ಆಟ ಆಡ್ತಾ ಇದ್ದಾಳೆ ಆಟ ಸಾಮಾನಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೊತ್ತು ಚಾನಲ್.